ಚಿಕ್ಕಬಳ್ಳಾಪುರ ಹೊರವಲಯದ ನಂದಿ ಕ್ರಾಸ್ ಬಳಿಯ ಕೃಷ್ಣ ಕನ್ವೆನ್ಷನ್ ಹಾಲ್ನಲ್ಲಿ ಬಿಜೆಪಿ ವತಿಯಿಂದ ವಿಜಯ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ರಾಷ್ಟ್ರೀಯ ಸಂಘದ ಕಾರ್ಯದರ್ಶಿ ಬಿಎಲ್ ಸಂತೋಷ್, ಪಕ್ಷ ಸಂಘಟನೆ ಬಗ್ಗೆ ತಿಳಿಸಿ ಪಕ್ಷದ ಯೋಜನೆಗಳನ್ನು ಯಾವ ರೀತಿ ಜನರಲ್ಲಿ ತಲುಪಿಸಬೇಕು ಎಂದು ಹೇಳಿದರು. ಬೂತ್ ವಿದ್ಯಾಭ್ಯಾಸಕ್ಕೆ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಪದಾಧಿಕಾರಿಗಳ ಪ್ರಾಮಾಣಿಕತೆಯೇ ಸಾಕ್ಷಿ. ಅದಕ್ಕೆ ನಮ್ಮ ಹತ್ರ ಏನು ಡಾಕ್ಯುಮೆಂಟ್ ಅದಕ್ಕೆ ಏನು ಇರೋದಿಲ್ಲ. ನಾಲ್ಕು ವಿಷಯ ಅದಕ್ಕೆ ವಿಚಾರ ಹೌದಾ, ಒಂದು ಸ್ವಲ್ಪ ಹೇಳಿ ಆ ಅಭಿಯಾನದ ಬಗ್ಗೆ ಹೇಗೆ ನಡೀತು ಅಂತ. ಅದಾದ್ಮೇಲೆ ವಿಜಯ ಸಂಕಲ್ಪ ಅಭಿಯಾನ ಅದೇನಿದೆಯಾ? 36 ರೂಪಾಯಿಗಿಂತ ಜಾಸ್ತಿ ಕೊಡಕ್ಕೆ ಸಾಧ್ಯ ಇದೆಯಾ? ಹಾಗಾದ್ರೆ ತಾತ್ಕಾಲಿಕವಾಗಿ ಇರ್ತಕ್ಕಂಥ ವಿಷಯಗಳಿಗೆ ನಮ್ಮ ಮತದಾರರು ನಂತರ ಮಾತನಾಡಿದ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್, ಸರ್ಕಾರದ ಸಾಧನೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು, ವಿವಿಧ ಯೋಜನೆಗಳ ಮಾಹಿತಿಯನ್ನು ಸಾರ್ವಜನಿಕರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಕಾರ್ಯಕರ್ತರಿಂದ ಆಗಬೇಕು ಎಂದರು. ಖಂಡಿತವಾಗಿಯೂ ಕೂಡ ಅಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಇವತ್ತು ನಾನು ನಾಗರಾಜನವರು ನಿಮ್ಮ ಜೊತೆ ಯಾವಾಗಲೂ ಕೂಡ ಮಾತಾಡ್ತಾ ಇರ್ತೇವೆ. ಅನೇಕ ವಿಷಯಗಳನ್ನು ಹೇಳಬೇಕಂತಿದ್ರೂ ಕೂಡ ಕಾರ್ಯಕ್ರಮಗಳ ಬಗ್ಗೆ, ಈ ಕಾರ್ಯಕ್ರಮಗಳು ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಮೊನ್ನೆ ತಾನೇ ನಾವೆಲ್ಲ ಕೂಡ ನೋಡಿದ್ದೀವಿ. ಕೇಂದ್ರದಲ್ಲಿ ಅಂದರೆ ಡೆಲ್ಲಿಯಲ್ಲಿ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿಣಿ ಮೊನ್ನೆ ಕೂಡ ಆಗಿದೆ. ಅದರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದರು, ಇವತ್ತು ಭಾರತೀಯ ಜನತಾ ಪಕ್ಷ ಅನ್ನುವಂಥದ್ದು ಕೇವಲ ರಾಜಕೀಯ ಆಂದೋಲನವಾಗಿ ಉಳಿದಿಲ್ಲ, ಇಲ್ಲ ಸಾಮಾಜಿಕ ಆಂದೋಲನವಾಗಿ ಆಗಿದೆ, ಪರಿವರ್ತನೆ ಆಗಿದೆ. ಆದರೆ ಜನರ ನಿರೀಕ್ಷೆ ಭಾರತೀಯ ಜನತಾ ಪಕ್ಷದ ಮೇಲೆ ಅಷ್ಟು ಹೆಚ್ಚಾಗಿದೆ, ನಂಬಿಕೆ ಹೆಚ್ಚಾಗಿದೆ, ವಿಶ್ವಾಸ ಹೆಚ್ಚಾಗಿದೆ. ಅವರ 8 ವರ್ಷದ ಆಡಳಿತ ಪ್ರಧಾನಮಂತ್ರಿಗಳಾಗಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೊಟ್ಟಂತ ಕಾರ್ಯಕ್ರಮಗಳು ಪ್ರತಿಯೊಂದು ಬಡವನಿಗೆ ಕಟ್ಟ ಕಡೆಯ ವ್ಯಕ್ತಿಗೆ ಈ ದೇಶದಲ್ಲಿ ಮುಟ್ಟಿರೋದ್ರಿಂದ ಇಡೀ ದೇಶದ ಜನರು ಭಾರತೀಯ ಜನತಾ ಪಕ್ಷವನ್ನ ಒಂದು ವಿಶ್ವಾಸಾರ್ಹವಾದಂತಹ ಪಕ್ಷ ಅಂತೇಳಿ ಇವತ್ತು ಸಾಮಾಜಿಕ ಆಂದೋಲನವಾಗಿ ಪರಿವರ್ತನೆ ಆಗಿದೆ ಅಂತ ಮಾತನ್ನ ಹೇಳಿದ್ದಾರೆ. ಇನ್ನೊಂದು ಮಾತನ್ನ ಹೇಳಿದ್ದಾರೆ, ಅಮೃತ ಕಾಲ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಈ ಅಮೃತ ಕಾಲದಲ್ಲಿ ನಮ್ಮ ಕರ್ತವ್ಯ, ನಮ್ಮ ಕಾರ್ಯಕರ್ತರ ಕರ್ತವ್ಯ ಕೂಡ ಬಹಳ ಮುಖ್ಯ ಅಂತ ಹೇಳಿದ್ದಾರೆ. ಹಾಗಾಗಿ ಇಂಥ ಒಂದು ಕರ್ತವ್ಯದ ಕಾಲದಲ್ಲಿ ನಮ್ಮ ಕಾರ್ಯಕರ್ತರ ಪಾತ್ರ ಬಹಳ ದೊಡ್ಡದಿದೆ. ಆ ಪಾತ್ರವನ್ನು ನೀವೆಲ್ಲ ಕೂಡ ಯಶಸ್ವಿಯಾಗಿ ನಿಭಾಯಿಸಬೇಕು. ನಮಗೊಂದು ದೊಡ್ಡ ಸವಾಲಿದೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೀಮಿತವಾಗಿ ಹೇಳಬೇಕು ಅನ್ನೋದಾದರೆ ಇವತ್ತು 5 ಕ್ಷೇತ್ರ ಇದೆ. 5 ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಉಪಚುನಾವಣೆಯಲ್ಲಿ ನೀವು ನನ್ನನ್ನು ಆಯ್ಕೆ ಮಾಡಿ ಕಳಿಸ್ಕೊಂಡಿದ್ದೀರಿ. ಅದು ಬಿಟ್ಟರೆ ಇನ್ನು 4 ಕ್ಷೇತ್ರಗಳಲ್ಲಿ ನಾವು ಹೇಗಾದರೂ ಮಾಡಿ ಇವತ್ತು ಅಭ್ಯರ್ಥಿಗಳನ್ನ ನಾನು ಮನವಿ ಮಾಡುವಂಥದ್ದು ಮಾನ್ಯ ನಮ್ಮ ನಾಯಕರಿಗೆ. ಅದು ಹೊರಗಡೆ ನಾವು ಘೋಷಣೆ ಮಾಡಕ್ ಆಗದೇ ಇದ್ರೂ ಪರವಾಗಿಲ್ಲ, ಆಯಾ ಅಭ್ಯರ್ಥಿಗಳಿಗೆ ಆದಷ್ಟು ಶೀಘ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅನ್ನುವಂತಹ ಪಕ್ಷಗಳಿಗೋಸ್ಕರ ಬಹಳ ಬೇಗ ಅಭ್ಯರ್ಥಿಗಳನ್ನ ಘೋಷಣೆ ಮಾಡುವಂತ ನಿರ್ಮಾಣಗಳಲ್ಲಿ ಇವತ್ತು ನಾವು ಕೂಡ ನಮ್ಮ ಅಭ್ಯರ್ಥಿಗಳಿಗಾದ್ರು ಕೆಲವು ಮುಖಂಡರಿಗಾದ್ರೂ ಆದಷ್ಟು ಅಭ್ಯರ್ಥಿ ಆಯ್ಕೆ ಬೇಕಾದ್ರೆ ಈ ಭಾಗದಲ್ಲಾದ್ರೂ ನಮಗೆ ಬಹಳಷ್ಟು ಶಕ್ತಿ ಸಿಗ್ತದೆ ಮತ್ತು ನಮ್ಮ
कार्यकर्त ओडाड़ता हुम्मस्सु एर्पट्टि ಈ ಸಂದರ್ಭದಲ್ಲಿ ಸಚಿವ ಎಂಟಿಬಿ ನಾಗರಾಜ್, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮತ್ತಿತರರು ಹಾಜರಿದ್ದರು. ಡಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.